ಇಲ್ಲಿ ಯೋಗದಲ್ಲೂ ಈ ಒಂದು ಹಗ್ಗವನ್ನು ಉಪಯೋಗಿಸಿ ಟ್ರಿಕ್ಸ್ ಎಲ್ಲ ಅನೇಕ ಆಸನಗಳನ್ನು ಮಾಡಿ ಸಾಕಷ್ಟು ಉಪಯುಕ್ತತೆಯನ್ನು ಪಡ್ಕೋಬೋದು. ಮತ್ತು ಈ ಹಗ್ಗವನ್ನು ಉಪಯೋಗಿಸೋ ಒಂದು ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಸಾಂಪ್ರದಾಯಿಕ ಶೈಲಿಯಲ್ಲಿ ಪಡೆಯಲಾಗದಂತಹ ಕೆಲವು ವಿಶಿಷ್ಟ ಚಲನೆಗಳನ್ನು ನಾವಿಲ್ಲಿ ಪಡ್ಕೋಬೋದು. ಹಾಗಾಗಿ ನಾವು ಈ ಒಂದು ವಿಧಾನವನ್ನು ಅಳವಡಿಸ್ಕೊಳ್ಳೋದು ನಮ್ಮ ಒಂದು ಮನೋದೈಹಿಕ ಸಾಮರ್ಥ್ಯವನ್ನು ವೃದ್ಧಿಸಿಕೊಳ್ಳುವ ದೃಷ್ಟಿಯಿಂದ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಇವತ್ತೂ ನಾವು ಈ ಭುಜದ ಕೀಲು ಮತ್ತು ಇದನ್ನು ಹೇಗೆ ಇದರಲ್ಲಿ ನಾವು ಅನೇಕ ಕೆಲವು ಆಸನಗಳನ್ನು ಮಾಡಬಹುದು, ಮತ್ತು ಕೆಲವು ಸಾಂಪ್ರದಾಯಿಕ ಶೈಲಿ ಆಸನಗಳನ್ನು ಹಗ್ಗದ ಸಹಾಯದಿಂದ ಹೇಗೆ ಮಾಡ್ಬೋದು, ಇವುಗಳನ್ನು ನಾವು ಗಮನಿಸೋಣ. ಮತ್ತು ತಮ್ಮ ಡಾಬಕ್ಕೋಸ್ಕರ ಹೇಳ್ತೀನಿ, ಇಲ್ಲಿ ನಾವು ಹಗ್ಗವನ್ನು ಎಲ್ಲಿ ಬಂಧಿಸಿರ್ತೀವೋ ಅದು ಸಾಕಷ್ಟು ದೃಢವಾಗಿರಬೇಕು. ಆ ಹಿಡಿ ಅಥವಾ ಹುಕ್, ದಿ ಸಪೋರ್ಟ್, ದಟ್ ಶುಡ್ ಬಿ ಫರ್ಮ್ ಆ್ಯಂಡ್ ಸ್ಟೇಬಲ್. ಹಗ್ಗನೂ ಅಷ್ಟೇ ಭಾಳ ಸದೃಢವಾಗಿ ಇರತಕ್ಕಂಥದ್ದು ಭಾಳ ಮುಖ್ಯ. ಈಗ ನಾವು ಮಾಡ್ತಕ್ಕಂಥದ್ದು ಈ ಭುಜದ ಕೀಲಿಗೆ ಸ್ವಲ್ಪ ಚಾಚುವಿಕೆ, ಇದನ್ನು ಹೇಗೆ ಕೊಡೋದು ಮತ್ತು ಲೋಡಿಂಗ್ ಅಥವಾ ಒತ್ತಡವನ್ನು ಹೇಗೆ ಕೊಡೋದು, ಯಾಕೆಂದರೆ ಭುಜದ ಕೀಲು ಉಪಯುಕ್ತವಾದಂತಹ ಚಾಚುವಿಕೆ ಮತ್ತು ಒತ್ತಡ ಎರಡನ್ನೂ ಪಡ್ಕೊಳ್ಳುವಂಥದ್ದಾಗಿರಬೇಕು. ಅದಕ್ಕೇನು ಮಾಡೋದು, ಹಗ್ಗವನ್ನು ಎಳೆಯಿರಿ ಹೀಗೆ ಮಧ್ಯಕ್ಕೆ, ಮೇಕ್ ಇಟ್ ಲೂಪ್ ಎರಡು ಕಡೆ ಮಧ್ಯಕ್ಕೆ ಹಾಕ್ಕೊಳ್ಳಿ. ಮತ್ತು ಇದನ್ನು ಭುಜದ ಕೀಲಿನ ತೊಂದರೆ ಇರತಕ್ಕಂಥವ್ರು ಮಾಡಬಾರ್ದು, ಯಾವುದೇ ವಿಧವಾದ ತೊಂದರೆ ಇರತಕ್ಕಂಥವ್ರು, ಆರೋಗ್ಯವಂತ ಭುಜದ ಕೀಲು ಇರತಕ್ಕಂಥವ್ರು ಭುಜದ ಕೀಲನ್ನು ಮತ್ತಷ್ಟು ಆರೋಗ್ಯವಂತವಾಗಿ ಮತ್ತು ಅದು ಯಾವುದೇ ತೊಂದರೆಗೆ ಒಳಗಾಗದಂತೆ ಕಾಪಾಡ್ಕೋಬೇಕಾದ್ರೆ ಇವೆಲ್ಲ ಬಹಳ ಉಪಯುಕ್ತ ಆಗುತ್ತೆ. ಈಗ ಎರಡೂ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ಎರಡೂ ಹಗ್ಗದ ತುದಿಗಳನ್ನು ಹಿಡ್ಕೊಳ್ಳಿ, ಹೋಲ್ಡ್ ದಿ ರೋಪ್ಸ್ ಎರಡೂ ಕಡೆ ಹಿಡ್ಕೋಬೇಕು, ಅದು ಬಹಳ ಮುಖ್ಯ. ಯು ಟು ವೆರಿ ಕೇರ್ಫುಲ್ ಟು ಹೋಲ್ಡ್ ಬೋತ್ ಎಡ್ಜಸ್ ಆಫ್ ದಿ ರೋಪ್, ಯಾಕೆಂತೇಳಿ ಹಗ್ಗವನ್ನು ಉಪಯೋಗಿಸಿ ಮಾಡಬೇಕಾದ್ರೆ ಅನೇಕ ಎಚ್ಚರಿಕೆಗಳನ್ನು ನಾವು ಗಮನಿಸಬೇಕು. ಬಿಕಾಸ್ ಎನಿ ಸ್ಮಾಲ್ ನೆಗ್ಲಿಜೆನ್ಸ್, ಸ್ವಲ್ಪ ನಾವು ಬೇಜವಾಬ್ದಾರಿಯನ್ನು ವಹಿಸಿದ್ರೆ ಅದರಿಂದ ನಾವು ತೊಂದರೆಗಳು ಒಳಗಾಗ್ಬೋದು. ಹಾಗಾಗಿ ಭಾಳ ಎಚ್ಚರ ಅಗತ್ಯ. ಎರಡೂ ಕೈಗಳಿಂದ ಹೇಗೆ ಇಟ್ಕೊಳ್ಬೇಕು, ಈಗ ಮಂಡಿಯನ್ನು ಮಡಚಿ ಹಿಪ್ಸ್ ಕೆಳಗಡೆ ತಗೊಳ್ಳಿ, ಟೇಕ್ ದಿ ಹಿಪ್ಸ್ ಡೌನ್, ಅಷ್ಟೇ. ಈಗ ಇದು ಚಾಚುವಿಕೆಗೆ ಒಳಪಡುತ್ತೆ, ಆರಾಮಾಗಿ ಈಗ ಪಾದನ ಎಲ್ದ ಮೇಲೆ ಇರಲಿ, ಪಾದವನ್ನು ಕರೆಕ್ಟಾಗಿ ಇಟ್ಕೊಳ್ಳಿ, ಹಾಗೆ ಈಗ ಕೆಳಗೆ ಕೂತ್ಕೊಳ್ಳೋದು ಅಷ್ಟೇ. ಈಗ ಈ ಚಾಚುವಿಕೆ ಅನ್ನೋದು ಅವಾಗ ಗಮನಿಸ್ಬೇಕು, ರೈಟ್ ಫ್ರಮ್ ದಿ ಶೋಲ್ಡರ್ ಜಾಯಿಂಟ್, ಎಲ್ಬೋ, ರಿಸ್ಟ್ ಎಲ್ಲದಕ್ಕೂ ಉಪಯುಕ್ತವಾದ ಒಂದು ಚಾಚಿಕೆ ಲಭ್ಯ ಆಗುತ್ತೆ. ಮತ್ತು ಇಲ್ಲಿ ಆ ಒತ್ತಡವನ್ನು ತೆಗೆದುಕೋಬೇಕು, ಇಟ್ ಹ್ಯಾಸ್ ಟು ಆಲ್ಸೋ ಟು ರೆಸಿಸ್ಟ್ ದಟ್ ಕೈಂಡ್ ಆಫ್ ಎ ಫೋರ್ಸ್. ಸಿಂಪಲ್, ಇಲ್ಲಿ ವಿ ಆರ್ ಯೂಸಿಂಗ್ ದಿ ಗ್ರಾವಿಟಿ, ಗುರುತ್ವಾಕರ್ಷಣೆಯ ಒಂದು ಫಲವಾಗಿ ನಾವು ಈ ಒತ್ತಡವನ್ನು ಕೈಗಳಿಗೆ ಕೊಡ್ತಾ ಇರ್ತೀವಿ. ಬ್ರೀತ್ ಅಟ್ ಈಸ್, ಪಾದವನ್ನು ಒತ್ತಿ ಹಾಗೆ ಆರಾಮಾಗಿ ಉಸಿರಾಡ್ತಾ ಇರಬೇಕು, ಕೈಗಳು ನೇರ ಆಗ್ತಾ ಇರಬೇಕು. ಮತ್ತು ಇಲ್ಲೆಲ್ಲ ಈ ಒಂದು ಚಲನೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿರ್ತಕ್ಕಂಥದ್ದು ಭಾಳ ಮುಖ್ಯ, ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಈ ಸ್ನಾಯುಗಳಲ್ಲಿ ಅನೇಕ ರೀತಿಯ ಸ್ನಾಯು ತಂತುಗಳಿದೆ. ಆ ಸ್ನಾಯು ತಂತುಗಳಲ್ಲಿ ಕೆಲವು ಟೈಪ್ ಒನ್, ಟೈಪ್ ಟು, ಟೈಪ್ ಟು ಎಕ್ಸ್, ಈ ಕೆಲವು ಸ್ನಾಯು ತಂತುಗಳು ಸ್ವಲ್ಪ ಹೊತ್ತಾಗಬೇಕು ಅವಕ್ಕೆ. ಒನ್ಸ್ ಯು ಲೋಡ್ ದೆಮ್ ಇಟ್ ಟೇಕ್ ಸಮ್ ಟೈಮ್ ಟು ರಿಯಾಕ್ಟ್. ಹಾಗಾಗಿ ಸುಮಾರು ಒಂದು ನಿಮಿಷದಷ್ಟು ಕಾಲ ಇದರಲ್ಲಿ ವಿರಮಿಸ್ತಕ್ಕಂಥದ್ದು ಭಾಳ ಮುಖ್ಯ. ನಂತರ ನಿಧಾನವಾಗಿ ಮೇಲೆ ಕೇಳಿ, ಸ್ಲೋಲಿ ಗೆಟ್ ಅಪ್, ರಿಲ್ಯಾಕ್ಸ್ ದಿ ಆರ್ಮ್ಸ್, ಕೈಗಳನ್ನು ಆರಾಮ ವಿರಮಿಸಿ, ಈಗ ಮತ್ತೊಮ್ಮೆ ಇದರ
ಅಭ್ಯಾಸವನ್ನು ಮಾಡೋಣ. ಎರಡೂ ಕೈಗಳಿಂದ ಹಗ್ಗವನ್ನು ಇಟ್ಕೊಳ್ಳಿ. ಹೋಲ್ಡ್ ದಿ ರೋಪ್ಸ್, ಹೋಲ್ಡ್ ಫರ್ಮ್ಲಿ ಆ್ಯಂಡ್ ಪ್ರಾಪರ್ಲಿ, ಅದು ಭಾಳ ಮುಖ್ಯ. ಈಗ ಕೈಗಳನ್ನ ನೇರ ಮಾಡ್ತಾ ನಿಧಾನವಾಗಿ ಕೂತ್ಕೊಳ್ಳಿ. ಕೈ ನೇರ, ಲುಕ್ ಫಾರ್ವರ್ಡ್, ಕೀಪ್ ದಿ ನೆಕ್ ಅಟ್ ದಿ ಸೆಂಟರ್. ಕತ್ತನ್ನು ಆರಾಮಾಗಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಪಾದಗಳನ್ನು ಮೇಲಕ್ಕೆತ್ತು. ಯು ಹ್ಯಾವ್ ಟು ಶಿಫ್ಟ್ ದಿ ಲೋಡ್ ಕೇರ್ಫುಲಿ ಟು ದಿ ಶೋಲ್ಡರ್ಸ್. ಡೌನ್, ಮತ್ತೆ ಮೇಲೆ ಕೇಳಿ. ಸ್ಲೋಲಿ ಮೂವ್ ಅಪ್. ಸೊ ನಾವು ಕಾಲನ್ನು ಮೇಲಕ್ಕೆತ್ತಿದ ತಕ್ಷಣವೇ ನಮ್ಮ ಇಡೀ ದೇಹದ ತೂಕವನ್ನು ಈ ಭುಜಾಸ್ಥಿ ವಲಯ ತಗೋಬೇಕಾಗುತ್ತೆ. ಆಗ ನಮ್ಮ ಇಡೀ ಈ ಒಂದು ಅಪರ್ ಆರ್ಮ್, ಫೋರ್ ಆರ್ಮ್, ತೋಳು ಮತ್ತು ಮುಂತೋಳು ಇವೆಲ್ಲ ಚಾಚುವಿಕೆಗೆ ಒಳಪಡುತ್ತೆ. ಮತ್ತು ವಿಶೇಷವಾಗಿ ಮಣಿಕಟ್ಟು ಮತ್ತು ಈ ಮೊಣಕೈ ಇವುಗಳು ಚಾಚಲ್ಪಡುತ್ತೆ. ಅದು ಇಲ್ಲಿ ಭಾಳ ವಿಶೇಷ. ಮತ್ತೊಮ್ಮೆ ಇದನ್ನು ಗಮನಿಸೋಣ. ಮತ್ತೊಮ್ಮೆ ಹಿಡ್ಕೊಳ್ಳಿ, ಎರಡೂ ಕೈಗಳನ್ನು ಹಿಡ್ಕೊಳ್ಳಿ. ಈ ನಿಧಾನವಾಗಿ ಕಾಲನ್ನು ಮಡಚ್ತಾ ಕೂತ್ಕೊಳ್ಳಿ. ನಿಧಾನವಾಗಿ ಪಾದವನ್ನು ಮೇಲಕ್ಕೆತ್ತಿ ಅಷ್ಟೇ. ಈಗ ಮೇಲಕ್ಕೆತ್ತಿದ ತಕ್ಷಣವೇ ತಾವೆಲ್ಲ ಗಮನಿಸ್ಬೇಕು, ಇದೆಲ್ಲ ದಟ್ ಗೆಟ್ಸ್ ಎ ವೆರಿ ಗುಡ್ ಸ್ಟ್ರೆಚ್. ದಿ ಎಲ್ಬೋಸ್, ರೆಸ್ಟ್, ಇದು ಭಾಳ ಮುಖ್ಯ. ಸ್ಟ್ರೆಚ್ ಅಟ್ ದಿ ರೆಸ್ಟ್, ಇದನ್ನು ಗಮನಿಸ್ಬೇಕು. ಡೌನ್, ನಿಧಾನವಾಗಿ ಮೇಲೆ ಕೇಳಿ. ರಿಲ್ಯಾಕ್ಸ್ ದಿ ಆರ್ಮ್ಸ್, ಕೈಗಳನ್ನು ವಿರಮಿಸಿ. ಇದ್ರ ಓನರ್ ಎಲ್ಲ ಹುಡುಕೋದು ಹುಡುಕ್ಬೇಕು. ಫೋಟೋ ಇವ್ರ ತರಣ ಇದೆ. ಆನೆಸ್ಟಿ ಇಸ್ ದ ಬೆಸ್ಟ್ ಪೋಲಿ. ಮುತ್ಕೊಡಕ್ ಬಂದೆ ನೀನಿಲ್ದೆ ನನ್ ಲೈಫ್ ಲಕ್ಕಿ. ನನ್ ಮಗ ಲಕ್ಕಿ. ಇಂದು ಮಧ್ಯಾಹ್ನ 2 ಗಂಟೆಗೆ ಕತ್ತೆಗಳು ಸರ್, ಕತ್ತೆಗಳು ನಿಮ್ಮ ಉದಯ ಟಿವಿಯಲ್ಲಿ. ಈ ಮಣಿಕಟ್ಟು ಸಾಕಷ್ಟು ಒತ್ತಡಕ್ಕೆ ಇಂದಿನ ಒಂದು ದಿನಗಳಲ್ಲಿ ಒಳಗಾಗ್ತಾ ಇದೆ. ವಿಶೇಷವಾಗಿ ಕಂಪ್ಯೂಟರ್, ಮೌಸ್, ಕೀಬೋರ್ಡ್ ಇವುಗಳ ಬಳಕೆಯಿಂದ ಇಲ್ಲಿ ಇಟ್ ಗೆಟ್ಸ್ ಇನ್ ಟು ಎ ಕಂಪ್ರೆಷನ್. ಅದಕ್ಕೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಅಂತ ಕರೀತಾರೆ. ಈ ಕಾರ್ಪಲ್ ಟನಲ್ ಅಂತ ಇಲ್ಲಿರುತ್ತೆ. ಈ ಒಂದು ಚಾಚುವಿಕೆಯಲ್ಲಿ ಬರೋದ್ರಿಂದ ಮೊದಲಿಂದ ಇದನ್ನು ಮಾಡ್ತಾ ಇದ್ದರೆ ಈ ಭಾಗದಲ್ಲಿ ಯಾವ ಥರದ ಒಂದು ಅನಪೇಕ್ಷಿತ ಒತ್ತಡ ಬರೋದನ್ನು ತಡಿಬೋದು. ಈಗ ಒಮ್ಮೆ ಇದು ಸುಲಭ ಸಾಧ್ಯ ಅಂತ ಹೇಳಿದ್ರೆ ಈಗ ಒಂದು ಹಗ್ಗಕ್ಕೆ ಬನ್ನಿ. ಕಮ್ ಟು ದಿ ಸೆಂಟರ್ ಆಫ್ ಒನ್ ಆಫ್ ದಿ ರೋಡ್. ಹಾಯ್, ಆ ಕಡೆ ನಿಂತ್ಕೊಳ್ಳಿ. ಹಾಯ್, ಈ ಎರಡೂ ಕೈಗಳಿಂದ ಆ ಒಂದೇ ಹಗ್ಗದ ಎರಡು ಬದಿಗಳನ್ನು ಹಿಡ್ಕೊಳ್ಳಿ. ಹೀಗೆ ಏಕೆ ಓಪನ್ ದಿಸ್. ಹಾಗೆ ಈಗ ನಿಧಾನವಾಗಿ ಇದು ಓಪನ್ ಮಾಡಿ. ಹಾಗೆ ಎರಡೂ ಕೈಗಳಿಂದ ಸಮವಾಗಿ ಇಟ್ಕೋಬೇಕು. ದಿ ಲೆಂತ್ ಶುಡ್ ಬಿ ಈವನ್. ಈಗ ನಿಧಾನವಾಗಿ ಕಾಲನ್ನು ಮಡಚ್ತಾ ಕೂತ್ಕೊಳ್ಳಿ. ಮೊದಲು ಹೀಗೆ ಕೂತ್ಕೊಳ್ಳಿ, ಎಷ್ಟೇ ಸಾಕು. ಪಾದ ಒತ್ತಿರಬೇಕು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಮೊದಲು ಸಪೋರ್ಟ್ ಇದು ಅಗಲ ಇತ್ತು, ಈಗ ಎರಡು ಹತ್ತಿರದಲ್ಲಿರೋದ್ರಿಂದ ಮತ್ತಷ್ಟು ಈ ಭುಜಗಳು ಹತ್ತಿರ ಬರುತ್ತೆ. ಜೊತೆಗೆ ಭುಜಗಳ ಹತ್ತಿರ ಬಂತು ಅಂದರೆ ಹೆಗಲೆಲುಬುಗಳ ಹತ್ತಿರ ಬರುತ್ತೆ. ಈ ಒಂದು ಚಾಚುವಿಕೆ ಮತ್ತಷ್ಟು ಪ್ರಖರವಾದಂಥ ಒಂದು ಚಲನೆಯನ್ನು ನಮಗೆ ತಂದುಕೊಡುತ್ತೆ. ನಿಧಾನವಾಗಿ ಮೇಲೆ ಕೇಳಿ. ಮತ್ತೊಮ್ಮೆ ಮಾಡಿಬಿಡೋಣ. ಇದು ರಿಪೀಟ್ ಒನ್ ಮೋರ್ ಟೈಮ್. ನಿಧಾನವಾಗಿ ಕಾಲುಗಳನ್ನು ಮಡಚ್ತಾ ಕೂತ್ಕೊಳ್ಳಿ. ಕೈ ನೇರ ಮಾಡಿ. ಈಗ ಎರಡು ಪಾದಗಳನ್ನು ಮೇಲಕ್ಕೆತ್ತಿ. ರೈಸ್ ಬೋತ್ ಫುಟ್ ಅಪ್. ಸೊ ಹೀಗೆ ನಾವು ಕೆಲವು ಮಾರ್ಪಾಟುಗಳನ್ನು ಮಾಡಿಕೊಂಡು ಉಪಯುಕ್ತವಾದಂಥ ಚಲನೆಯನ್ನು ಕೊಡಲಿಕ್ಕೆ ಸಾಧ್ಯ. ಪಾದವನ್ನು ಕೆಳಗಡೆ ಬಿಡಿ, ನಿಧಾನವಾಗಿ ಮೇಲಕ್ಕೇಳಿ, ಕೈಗಳನ್ನು ವಿರಮಿಸಿ. ಈಗ ಮತ್ತೆ ಹಗ್ಗವನ್ನು ನಾವು ಮತ್ತೆ ಸರಿಯಾದ ರೀತಿಯಲ್ಲಿ ಹಾಕ್ಕೊಂಬಿಡಿ. ಮಾಮೂಲಾಗಿ
ಗಂಟು ಕೆಳಕ್ಕೆ ಬರಬೇಕು, ಗಂಟು ಮಧ್ಯಕ್ಕಿರಬೇಕು. ಈಗ ನಿಧಾನವಾಗಿ ಕೂತ್ಕೊಳ್ಳಿ, ಕಾಲನ್ನು ಮಡಚಿ, ಟೇಕ್ ದಿ ಲೋಡ್ ಆನ್ ದಿ ರೂಟ್ ಆಫ್ ದಿ ಶೌಲ್ಡರ್ಸ್. ಕೈ ಆರಾಮ ಬಿಟ್ಬಿಡಿ, ಪಾದ ಒತ್ತಿರಿ, ಪಾದ ಒತ್ತಿರಬೇಕು, ಎದೆ ಮಧ್ಯಭಾಗ ಮೇಲೆ ಕೆತ್ತಬೇಕು, ಲುಕ್ ಫಾರ್ವರ್ಡ್, ಪಾದ ಒಂದು ಸ್ವಲ್ಪ ಮುಂದಕ್ಕೆ. ಹಾಯ್, ಇಲ್ಲಿ ನಾವು ಈ ಥರ ಕೂತಾಗ ವಿಶೇಷವಾಗಿ ದಿ ಬೇಸ್ ಆಫ್ ದಿ ಶೋಲ್ಡರ್ ಜಾಯಿಂಟ್, ಆರ್ಮ್ ಪಿಟ್ ಕೆಳಬದೆ, ಅದಕ್ಕೆ ಒಳ್ಳೆಯ ಒಂದು ತೂಕ ಮತ್ತು ಚಾಚುವಿಕೆ ಎರಡೂ ಉಂಟಾಗುತ್ತೆ. ನಿಧಾನವಾಗಿ ಮೇಲೆ ಕೇಳಿ, ಮತ್ತೊಮ್ಮೆ ಇದನ್ನು ಮಾಡಿ. ಇದರಲ್ಲಿ ಯಾಕೆಂತ ಹೇಳಿದ್ರೆ ಇದು ಹಗ್ಗ ಹತ್ತಿರ ಇದ್ದಷ್ಟೂ ನಾವು ಹೇಳ್ತಕ್ಕಂಥದ್ದು ಸುಲಭ, ಆದರೆ ಸ್ವಲ್ಪ ದೂರ ಹೋಯಿತು ಅಂತ ಹೇಳಿದ್ರೆ ಅದು ಬಿಕಾಸ್ ಈ ರೂಟ್ ಮೂಮೆಂಟ್ಸ್ ಜಾಸ್ತಿ ಆಗುತ್ತೆ, ಹಾಗಾಗಿ ಚಲನೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಇದನ್ನು ಪ್ರಾಯಶಃ ಪ್ರತಿಯೊಬ್ಬರು ಮಾಡ್ಬೋದು. ಈಗ ಮತ್ತೊಮ್ಮೆ ಮಾಡೋಣ, ಕೂತ್ಕೊಳ್ಳಿ, ಕೈ ಆರಾಮ ಬಿಡಿ, ಪಾದ ಸ್ವಲ್ಪ ಮುಂದಕ್ಕೆ ತೋಳಿ, ಈ ಎರಡು ಪಾದಗಳನ್ನು ಮೇಲಕ್ಕೆತ್ತಿ, ಲೆಫ್ಟ್ ಬೋತ್ ಲೆಗ್ಸ್ ಅಪ್. ಇಲ್ಲಿ ಈಗ ನೋಡಿ, ಇದು ಪೂರ್ತಿ ತೂಕವನ್ನು ಇದೆರಡು ಭಾಗ ತಗೊಂಡಿರುತ್ತೆ. ಪಾದ ಕೆಳಗಡೆ ಬಿಡಿ, ನೇರವಾಗಿ ನಿಂತ್ಕೊಳ್ಳಿ. ಇದು ಮೊದಲನೇ, ದರ್ ಆಲ್ ಸಮ್ ಸ್ಮಾಲ್ ವೇರಿಯೇಷನ್ಸ್ ಇನ್ ದಿಸ್ ಪೊಸಿಷನ್. ಈ ಒಂದು ಸ್ಥಿತಿಯಲ್ಲಿ ಇನ್ನೂ ಅನೇಕ ಆಸನಗಳನ್ನು ಮಾಡ್ಬೋದು. ಆ ಆಸನಗಳಿಂದ ಏನಪ್ಪ ಅಂತೇಳಿ, ಮೊದಲನೇದಾಗಿ ನಾವು ಗುರುತ್ವಾಕರ್ಷಣೆಯಲ್ಲಿ ಸಂಪೂರ್ಣವಾಗಿ ಬಳಸ್ಕೋತಾ ಇದ್ದೀವಿ. ಬಿಕಾಸ್ ಆಫ್ ಗ್ರಾವಿಟಿ ಯು ಹ್ಯಾವ್ ಟು ರೆಸಿಸ್ಟ್ ದಿ ಕಂಪ್ಲೀಟ್ ಲೋಡಿಂಗ್ ಅಟ್ ಯುವರ್ ಶೋಲ್ಡರ್ ಜಾಯಿಂಟ್. ಮತ್ತು ಮಿಕ್ಕ ಕೆಲವು ಆಸನಗಳನ್ನು ಇಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಅದರ ಉಪಯುಕ್ತತೆಯೂ ಸಹ ಇಲ್ಲಿ ಲಭ್ಯವಾಗುತ್ತೆ. ಈಗ ಮತ್ತೊಮ್ಮೆ ಮಾಡಿ, ಕೈಗಳು ಮಡಚಿರಲಿ, ಕಾಲನ್ನು ಮಡಚಿ ಕೂತ್ಕೊಳ್ಳಿ. ಎರಡು ಕಾಲುಗಳನ್ನು ಸ್ವಸ್ತಿಕ ಆಸನ ಥರ ಕ್ರಾಸ್ ಲೆಗ್ಡ್ ಅಷ್ಟೇ. ಕೈ ಆರಾಮ ಇಟ್ಕೋಬೇಕು, ಬ್ರೀತ್ ವೆಲ್, ಬ್ರೀತ್ ಅಟ್ ಈಸ್, ನಿಧಾನ ಕುಸುರು ತೋಳಿ, ನಿಧಾನ ಕುಸುರು ಬಿಡಿ, ನಿಧಾನವಾಗಿ ಪಾದವನ್ನು ಕೆಳಗೆ ತೋಳಿ, ಕಾಲು ನೇರ ಮಾಡಿ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಆರ್ಮ್ಸ್. ಕೈಗಳನ್ನು ವಿರಮಿಸಿ, ಇದೆಲ್ಲೂ ಈ ಭುಜದ ಕೀಲಿಗೆ ಸಾಕಷ್ಟು ಉಪಯುಕ್ತತೆಯನ್ನು ತಂದುಕೊಡುತ್ತೆ. ಇದೆಲ್ಲ ಮಾಡಬೇಕಾದ್ರೆ ಒಂದು ಗಮನ ಇರಬೇಕು, ಈ ಹಗ್ಗ ಇಟ್ ಶುಡ್ ಬಿ ಸಾಫ್ಟ್. ಅದಕ್ಕೆ ಇದು ಇಟ್ಸ್ ಮೇಡ್ ಔಟ್ ಆಫ್ ಕಾಟನ್ ಪ್ಲಸ್ ನೈಲಾನ್. ಅದು ತುಂಬ ಪೆಡಸಾಗಿದ್ದರೆ ಅದು ತುಂಬ ಘರ್ಷಣೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಹಗ್ಗವನ್ನು ಸರಿಯಾಗಿ ನಾವು ಆರಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಮತ್ತೊಂದು ಸುಲಭ ಸಾಧ್ಯ ಆಸನವನ್ನು ಇದೇ ಒಂದು ಭಂಗಿಯಲ್ಲಿ ನಾವು ಮಾಡೋಣ. ಮತ್ತೆ ಕೂತ್ಕೊಳ್ಳಿ. ಈಗ ನಾವು ಮಾಡ್ತಕ್ಕಂಥದ್ದು ಬದ್ಧ ಕೋಣಾಸನ. ಕಾಲನ್ನು ಮಡಚ್ಕೊಳ್ಳಿ, ಪಾದವನ್ನು ಹಿಡ್ಕೊಳ್ಳಿ, ಹಾಗೆ ಲುಕ್ ಫಾರ್ವರ್ಡ್, ಮುಂದೆ ನೋಡಿ. ಬದ್ಧ ಕೋಣಾಸನ ಇದು ವಿಶೇಷವಾಗಿ ಪೃಷ್ಠದ ಕೀಲಿಗೆ ಬಹಳ ಉಪಯುಕ್ತವಾದಂಥ ಚಲನೆ. ನಿಧಾನವಾಗಿ ಪಾದಗಳನ್ನು ಕೆಳಗಡೆ ಬಿಡಿ, ನೇರವಾಗಿ ನಿಂತ್ಕೊಳ್ಳಿ, ಬಿ ರಿಲ್ಯಾಕ್ಸ್. ಈ ಕೆಲವು ಚಲನೆಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಮೊದಲನೇದಾಗಿ ಏನಾಗುತ್ತೆ, ನಾವು ಆ ಏಕತಾ ಅನ್ನತೆ ಮೊನಾಟನಿ ಅದನ್ನು ತೊಡೆದು ಹಾಕ್ಬೋದು. ಮತ್ತು ಈ ಭುಜದ ಕೀಲಿಗೆ ಅಷ್ಟರ ಮಟ್ಟಿಗೆ ನಾವು ಒಂದು ಒತ್ತಡ ಬಲ ಅದನ್ನು ಉಂಟು ಮಾಡಲಿಕ್ಕೂ ಸಾಧ್ಯ ಆಗುತ್ತೆ. ಇದರಲ್ಲಿ ಮಾಡಬಹುದಾದಂಥ ಮತ್ತೊಂದು ಆಸನ ಈಗ ಗಮನಿಸೋಣ. ಕೂತ್ಕೊಳ್ಳಿ, ವೀರಾಸನ. ಕಾಲುಗಳನ್ನು ಹಿಮ್ಮುಖವಾಗಿ ಮಡಚ್ಕೋಬೇಕು, ನಿಧಾನವಾಗಿ ಅಷ್ಟೆ. ಇಲ್ಲಿ ಈ ಥರ ಮಾಡೋದ್ರಿಂದ ಮೊದಲನೇದಾಗಿ ನಮ್ಮ ಒಂದು ಚಲನಾ ಸಾಮರ್ಥ್ಯ ಅದು ಚೆನ್ನಾಗಾಗುತ್ತೆ. ಅದರ ಜೊತೆಗೆ ನಾವು ಈ ಗುರುತ್ವಾಕರ್ಷಣೆಯ ಒಂದು
ಲೋಡಿಂಗ್ ಒತ್ತಡ ಅದನ್ನು ಪಡ್ಕೋತಾ ಇದ್ದೀವಿ. ಎಲ್ಲ ಕಾರಣದಿಂದಾಗಿ ಇದು ಬಹಳ ಉಪಯುಕ್ತ ಆಗುತ್ತೆ. ಈಗ ನಿಧಾನವಾಗಿ ಕಾಲುಗಳನ್ನು ಕೆಳಗೆ ತಗೊಳ್ಳಿ, ನೇರವಾಗಿ ನಿಂತ್ಕೊಳ್ಳಿ. ಸ್ಟ್ಯಾಂಡ್ ಇನ್ ಥರ್ಡ್ ಆಸನ, ಜಸ್ಟ್ ಬಿ ರಿಲ್ಯಾಕ್ಸ್ಡ್. ಯು ಕ್ಯಾನ್ ರಿಲ್ಯಾಕ್ಸ್ ದಿ ಆರ್ಮ್ಸ್ ಫಾರ್ ಎ ವೈಲ್. ಇದೆಲ್ಲ ಒಮ್ಮೊಮ್ಮೆ ಏಕಾಏಕಿ ಒಟ್ಟಿಗೆ ಮಾಡ್ತಕ್ಕಂಥದ್ದಲ್ಲ. ಅಭ್ಯಾಸ ಮಾಡಬೇಕಾದ್ರೆ ಮೊದಲು ಒಂದೊಂದು ಆಸನಗಳನ್ನು ಅಭ್ಯಾಸ ಮಾಡಿಕೊಂಡು ನಂತರ ಎಲ್ಲ ಆಸನಗಳನ್ನು ಅಭ್ಯಾಸ ಮಾಡುವ ಕ್ರಮವನ್ನು ಹೊಂದಿಸ್ಕೋಬೇಕಾಗುತ್ತೆ. ಒಮ್ಮೆಲೆ ಮಾಡಿದ್ರೆ ಆ ಸ್ನಾಯುಗಳು ಸಾಕಷ್ಟು ಒತ್ತಡಕ್ಕೆ ಒಳಗಾಗುವ ಸಂಭವ ಇರುತ್ತೆ. ಸೊ ಯು ಹ್ಯಾವ್ ಟು ಸ್ಲೋಲಿ ಇನ್ ಎ ಗ್ರೇಡೆಡ್ ವೇ ಯು ಹ್ಯಾವ್ ಟು ಪ್ರಾಕ್ಟೀಸ್. ಈಗ ಮತ್ತೊಮ್ಮೆ ಮಾಡಿ, ಈಗ ನಾವು ಈ ಒಂದು ಕ್ರಮದಲ್ಲಿ ಪದ್ಮಾಸನದ ಅಭ್ಯಾಸವನ್ನು ನೋಡೋಣ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಈಗ ಬಲಗಾಲು ಮೊದಲು ಮಡಚಿಕೊಳ್ಳಿ, ನಂತರ ಎಡಗಾಲು. ಪದ್ಮಾಸನ, ಹಾಯ್. ಪದ್ಮಾಸನದ ಉಪಯುಕ್ತತೆ ಎಲ್ರಿಗೂ ತಿಳಿದೇ ಇದೆ. ಪೃಷ್ಠ ಮಂಡಿ ಇವುಗಳೆಲ್ಲ ಭಾಳ ಒಳ್ಳೆಯದು. ವಿಶೇಷವಾಗಿ ಇಲ್ಲಿ ಮಂಡಿ ಮತ್ತು ಪೃಷ್ಠದ ಕೀಲು ಉಪಯುಕ್ತವಾದಂಥ ಚಲನೆಯನ್ನು ಪಡ್ಕೊಳ್ಳುತ್ತೆ. ವೆರಿ ಸ್ಟೇಬಲ್ ಪೋಶ್ಚರ್. ಈ ನಿಧಾನವಾಗಿ ಕಾಲುಗಳನ್ನು ಕೆಳಗೆ ತೋಳಿ, ನೇರವಾಗಿ ನಿಂತ್ಕೊಳ್ಳಿ. ಈಗ ಪದ್ಮಾಸನವನ್ನು ಮತ್ತೊಂದು ಬದಿಯಲ್ಲೂ ಸಹ ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಚಿಕ್ಕ ಹುಡುಗರಲ್ಲಿ ಅಂಥ ಸಂತೋಷದಿಂದ ಏನು ಇರಲಿಲ್ಲ. ನಾನು 18 ವರ್ಷ ಇದ್ದಾಗ ನಮ್ಮ ತಾಯಿ ಕ್ಯಾನ್ಸರ್ ಆಗಿ ಹೋಗ್ಬಿಟ್ರು. ನಾನು ಹೇಳ್ತೀನಿ, ನಿಜವಾದ ತಂದೆ ತಾಯಿ ನಾವಲ್ಲ, ಆ ದೇವಿನೂ ಕಾಪಾಡು. ಈ ವಾರ ಸ್ಪೆಷಲ್ ಕಥೆಗಳನ್ನ ಹೇಳೋಕೆ ನಮ್ ಜೊತೆಗಿರ್ತಾರೆ ಸ್ಟಾರ್ ಡೈರೆಕ್ಟರ್ ಸೂಪರ್ ಆಕ್ಟರ್ ಪವನ್ ಒಡೆಯರ್ ಅವರ ತಾಯಿ. ಆಚಿ ಮಸಾಲಾ ಟಿಫನ್ ಬಾಕ್ಸ್ ಇಂದು ಮಧ್ಯಾಹ್ನ 1:30 ನಿಮ್ಮ ಉದಯ ಟಿವಿಯಲ್ಲಿ. ಪ್ರಾಯೋಜಕರು ಆಚಿ ಚಿಕನ್ 65 ಮಸಾಲಾ, ಪವರ್ಡ್ ಬೈ ಎಕ್ಸೋ ಡಿಶ್ ವಾಶ್ ಬಾರ್, ಎಕ್ಸೋ ಫ್ಯಾಮಿಲಿ ಹೆಲ್ದಿ ಫ್ಯಾಮಿಲಿ. ಈಗ ನಾವು ಮಾಡ್ತಕ್ಕಂಥದ್ದು ಭುಜದ ಕೀಲಿಗೆ ಒಂದಷ್ಟು ಬಲವನ್ನು ಕೊಡತಕ್ಕಂತಹ ಮತ್ತೊಂದು ಚಲನೆ. ಎರಡು ಹಗ್ಗವನ್ನು ಹಿಡ್ಕೊಳ್ಳಿ, ಪಾದಗಳೆರಡು ಗೋಡೆಗೆ ತಗೊಳ್ಳಿ, ಕಾಲು ನೇರ ಮಾಡಿ, ಪೃಷ್ಠಗಳನ್ನು ಹಿಂದಕ್ಕೆ ತಗೊಳ್ಳಿ, ಕೈಗಳು ನೇರ ಇರಲಿ, ಪೃಷ್ಠ ಅಸಾಧ್ಯವಾದಷ್ಟು ನೆಲದ ಕಡೆಗೆ ಬರಲಿ. ಹಾಗೆ ಕತ್ತನ್ನು ಆರಾಮಾಗಿ ಇಟ್ಕೋಬೇಕು, ರಿಲ್ಯಾಕ್ಸ್ ದಿ ನೆಕ್. ಹಾಗೆ ಈ ಥರ ಮಾಡಿದ ತಕ್ಷಣವೇ ಇಲ್ಲಿ ತಾವು ಗಮನಿಸಬೇಕು, ದಿಸ್ ಆಲ್ ಗೆಟ್ಸ್ ಎ ಗುಡ್ ಸ್ಟ್ರೆಚ್. ಕಾಲು ನೇರ ಆಗಬೇಕಷ್ಟೆ, ಕೈಗಳು ನೇರ ಇರಬೇಕು. ಬ್ರೀತ್ ಅಟ್ ಈಸ್, ಬ್ರೀತ್ ವೆಲ್, ಚೆಸ್ಟ್ ಅಪ್, ಎದೆ ಮಧ್ಯ ಭಾಗ ಮೇಲಕ್ಕೆತ್ತಿ, ಕಾಲು ನೇರ ಮಾಡಬೇಕು. ಕಾಲು ನೇರ, ಓಕೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್ ಯುವರ್ ಆರ್ಮ್ಸ್, ಸಿಟ್ ಇನ್ ಸ್ವಸ್ತಿಕಾಸನ, ನೇರವಾಗಿ ಕೂತ್ಕೊಳ್ಳಿ. ಈಗ ಇದರಲ್ಲೇ ಒಂದು ಚಲನೆಯನ್ನು ಅಳವಡಿಸ್ಕೊಳ್ಳೋಣ. ಯು ಕ್ಯಾನ್ ಅಡಾಪ್ಟ್ ಒನ್ ಸಿಂಪಲ್ ಮೂಮೆಂಟ್. ಅದನ್ನು ಈಗ ನಾವು ಗಮನಿಸೋಣ. ಮತ್ತೊಮ್ಮೆ ಎರಡು ಕೈಗಳಿಂದ ಹಗ್ಗವನ್ನು ಹಿಡ್ಕೊಳ್ಳಿ, ಪಾದವನ್ನು ಗೋಡೆಗೆ ತೋಳಿ, ಕಾಲು ನೇರ ಮಾಡಿ. ಈಗ ಇನ್ಹೇಲ್ ಕಮ್ ಅಪ್, ಕಾಲು ನೇರ ಮಾಡಿಕೊಂಡು ಮೊಳಕೆಯನ್ನು ಮಡಚ್ತಾ ಮೇಲಕ್ಕೋಬೇಕು. ಎಕ್ಸೇಲ್ ಡೌನ್, ಇನ್ಹೇಲ್ ಕಮ್ ಅಪ್, ಉಸಿರು ತೋತ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ಇಲ್ಲಿ ಗಮನಿಸ್ಬೇಕು, ಹೇಳ್ತಾ ಮೊಣಕೈಯನ್ನು ತಿರುಗಿಸ್ಬೇಕು, ಉಸಿರು ತೋತ ಮೇಲೆ ಕೇಳಿ, ಉಸಿರು ಬಿಡ್ತಾ ಕೆಳಕ್ಕೆ. ಇನ್ನೊಮ್ಮೆ, ಉಸಿರು ತೋತ ಮೇಲಕ್ಕೆ, ಉಸಿರು ಬಿಡ್ತಾ ಕೆಳಕ್ಕೆ. ಕೈಗಳನ್ನು ವಿರಮಿಸಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕೂತ್ಕೊಳ್ಳಿ, ಸಿಟ್ ಅಪ್ ರೈಟ್. ಈ ಒಂದು ಚಲನೆಯಲ್ಲಿ ನಾವು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಇಡೀ ದೇಹದ ತೂಕವನ್ನು ಕೈಗಳಿಂದ ಮೇಲಕ್ಕೆತ್ತಬೇಕು. ಸೊ ಹಗ್ಗವನ್ನು ಉಪಯೋಗಿಸಿ ನಾವು ಭಾಳ ಸುಲಭವಾಗಿ ಈ ಭುಜದ ಕೀಲಿಗೆ ಬಲವನ್ನು ಕೊಡಲಿಕ್ಕೆ ಸಾಧ್ಯ. ವಿರ್ ಯೂಸಿಂಗ್ ಅವರ್ ಸೆಲ್ಫ್ ವೆಯ್ಟ್ ಆ್ಯಂಡ್ ಗ್ರಾವಿಟಿ
ಟು ಸ್ಟ್ರೆಂಥನ್ ದಿ ಶೋಲ್ಡರ್ ಆ್ಯಂಡ್ ದಿ ಅಪ್ಪರ್ ಆರ್ಮ್ಸ್. ಎರಡು ಕೈಗಳಿಂದ ಒಂದು ಹಗ್ಗವನ್ನು ಹಿಡ್ಕೊಳ್ಳಿ, ಪಾದ ಎರಡು ಗೋಡೆಗೆ ತೊಳಿ, ಕಾಲು ನೇರ ಮಾಡಿ, ಲೆಗ್ ಸ್ಟ್ರೈಟ್, ಕಾಲು ನೇರ. Breathe at ease. ಕಾಲನ್ನು ಮಡಚಿ ಸ್ವಸ್ತಿಕಾಸ, ಕೈ ಆರಾಮಾಗಿ ಇಟ್ಕೊ, ನೇರವಾಗಿ ಕೂತ್ಕೊ. ಇದು ಅಷ್ಟೇ, ಇದು ಭುಜದ ಕೀಲಿಗೆ ಒಂದು ಉಪಯುಕ್ತವಾದಂತಹ ಚಾಚುವಿಕೆಯನ್ನು ಕೊಡ್ತಕ್ಕಂಥ ಒಂದು ಕ್ರಮ. ಇದನ್ನು ಮತ್ತೊಮ್ಮೆ ಮಾಡೋಣ. ಹೋಲ್ಡ್ ದಿ ರೋಪ್, ಹೀಗಿಟ್ಕೋಬೇಕು, ಹಸ್ತ ಹೀಗೆ ಬಿಡಬೇಕು. ಇಲ್ಲ ಅಲ್ಲ, ನೀವು ಸರಿಯಾಗಿ ಇಟ್ಕೊಂಡಿದ್ದೀರಿ. ಹೀಗೆ ಈಗ ಪಾದ ಗೋಡೆಗೆ ತೊಳೆ, ಕಾಲು ನೇರ ಮಾಡಿ, ಕಾಲು ನೇರವಾಗಿ ಇಟ್ಕೊಂಡು ಈಗ ಎಷ್ಟಾಗುತ್ತೋ ಅಷ್ಟು ಮೇಲೆ ಕೇಳಬೇಕು. ಮೊಣಕೆಯನ್ನು ಮಡಚ್ತಾ ನಿಧಾನವಾಗಿ ಕೆಳಕ್ಕೆ ಹೋಗಿ. ಈಗ ಒಂದು ಹಗ್ಗಕ್ಕೆ ಮಧ್ಯವಾಗಿ ಕೂತ್ಕೊಳ್ಳಿ, ಒಂದು ಹಗ್ಗವನ್ನು ಇಟ್ಕೊಳ್ಳಿ ಎರಡು ಕೈಗಳಿಂದ, ಪಾದವನ್ನು ಗೋಡೆಗೆ ತಗೊಳ್ಳಿ, ಕಾಲನ್ನು ನೇರ ಮಾಡಿಕೊಳ್ಳಿ, ಪಾದ ಒಂದು 6 ಇಂಚ್ ಅಗಲ. ಇಲ್ಲಿಂದ ನಿಧಾನವಾಗಿ ಮೊಣಕೈಗಳನ್ನು ಮಡಚುತ್ತಾ ಮೇಲೆ ಕೇಳಬೇಕು. ಸ್ಲೋಲಿ ರೈಸ್, ದೆನ್ ಸ್ಲೋಲಿ ಕಮ್ ಡೌನ್. ಇನ್ನೊಮ್ಮೆ ನಿಧಾನವಾಗಿ ಮೇಲೆ ಕೇಳಿ ಕೆಳಕ್ಕೆ ಬನ್ನಿ, ವಿರಮಿಸಿ. ಈ ಥರ ಕೆಲವು ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಭುಜದ ಕೀಲಿಗೆ ಹೆಚ್ಚಿನ ಒಂದು ಬಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಮಧ್ಯಕ್ಕೆ ಕೂತ್ಕೊಳ್ಳಿ, ಸಿಟ್ ದಿ ಸೆಂಟರ್, ನೇರವಾಗಿ ಕೂತ್ಕೊಳ್ಳಿ. ಈ ಒಂದು ಕ್ರಮದಲ್ಲಿ ನಾವು ಈ ಭುಜದ ಕೀಲಿಗೆ ಚಾಚುವಿಕೆಯನ್ನು ಕೊಡುವ ಮತ್ತೊಂದು ಚಲನೆಯನ್ನು ನಾವು ಗಮನಿಸೋಣ. ಎರಡು ಹಗ್ಗವನ್ನು ಇಟ್ಕೋಬೇಕು. ಮೊದಲಿಗೆ ನಾವು ಮಾಡಿದ್ದು ಪಾದ ಎರಡು ಗೋಡೆಗೆ ತಗೊಳ್ಳೋದು, ಕಾಲು ನೇರ ಮಾಡೋದು. ಒಂದು ಸತಿ ಮಾಡಿ, ಬೋತ್ ಫುಟ್ ಟು ದಿ ವಾಲ್ ಅಂಡ್ ಲೆಗ್ ಸ್ಟ್ರೈಟ್, ಹಾಗೆ ಕಾಲು ಮಡಚಿ ಸ್ವಲ್ಪ ಮುಂದಕ್ಕೆ ಹೋಗಿ. ಈಗ ಪಾದ ಒಂದು ಸ್ವಲ್ಪ ಮೇಲೆ ತಗೊಳ್ಳಿ, ಗೋಡೆ ಮೇಲೆ, ಆಮೇಲೆ ಕಾಲು ನೇರ ಮಾಡಿ, ಪಾದ ಒಂದು ಸ್ವಲ್ಪ ಅಗಲ ಇರಲಿ, ಹಾಗೆ ಹಿಪ್ಸ್ ಕೆಳಗಡೆ ಬಿಡಬೇಕು, ಕಾಲು ನೇರ ಮಾಡಬೇಕು. ಇದೇ ವಿಧಾನದಲ್ಲಿ ಈ ಚಾಚುವಿಕೆಯನ್ನು ಮತ್ತಷ್ಟು ಜಾಸ್ತಿ ಮಾಡ್ಬೋದು. ಎರಡೂ ಕೈಗಳಿಂದ ಹಗ್ಗವನ್ನು ಇಟ್ಕೊಳ್ಳಿ, ಪಾದವನ್ನು ಒಂದು ಸ್ವಲ್ಪ ಗೋಡೆ ಮೇಲೆ ತಗೊಳ್ಳಿ. ಯು ಕ್ಯಾನ್ ಕೀಪ್ ದಿ ಫುಟ್ ಸ್ಲೈಟ್ಲಿ ಹೈಟ್, ದೆನ್ ಲೆಗ್ ಸ್ಟ್ರೈಟ್, ಕಾಲು ನೇರ ಮಾಡ್ಕೊಳ್ಳಿ. ಅಷ್ಟೇ, ಕೈ ನೇರ ಇರಬೇಕು, ಕಾಲು ನೇರ ಇರಬೇಕು. ಆಗ ತಾವು ಗಮನಿಸ್ಬೇಕು, ಇಲ್ಲಿ ಚಾಚುವಿಕೆ ತಾನೇ ತಾನಾಗಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಗಮನಿಸಿ. ಇಲ್ಲೆಲ್ಲ ಯು ಕ್ಯಾನ್ ಸಿ ದಿ ಸ್ಟ್ರೆಚ್ ಡೌನ್, ಕಾಲನ್ನು ಮಡಚಿ ನೇರವಾಗಿ ಕೂತ್ಕೊಳ್ಳಿ, ಕ್ಲಾಸ್ ದಿ ಫಿಂಗರ್ಸ್, ಕೈ ಬೆರಳನ್ನು ಪರಸ್ಪರ ಹಿಡ್ಕೊಳ್ಳಿ. ಇನ್ಎಕ್ಸೇಲ್ ಸ್ಟ್ರೆಚ್ ಅಪ್, ಓಪನ್ ದಿ ಫೇಸ್ ಆಫ್ ದಿ ಪಾಮ್ ಅಪ್, ಎದೆ ಮಧ್ಯಭಾಗ ಮೇಲಕ್ಕೆ. ಸೊ ದಿ ಜಸ್ಟ್ ಗಿವ್ ಎ ಗುಡ್ ಸ್ಟ್ರೆಚ್, ಸೊ ದಟ್ ಈ ವಿಶೇಷವಾಗಿ ನಾವು ಹಗ್ಗವನ್ನು ಹಿಡಿದು ಹಿಡಿದು ಈ ಭಾಗ ಎಲ್ಲ ಸ್ವಲ್ಪ ಒತ್ತಡಕ್ಕೊಳಗಾಗಿರುತ್ತೆ, ಅದನ್ನೆಲ್ಲ ಇಲ್ಲಿ ಚಾಚೋದಕ್ಕೆ ಇದು ಬಹಳ ಒಳ್ಳೆಯದು. ಚಾಚುವಿಕೆ ಬಿಕಾಸ್ ಆಲ್ ದಿ ಹಗ್ಗವನ್ನು ಹಿಡ್ಕೊಂಡು ಹಿಡ್ಕೊಂಡು ಈ ಚರ್ಮ ಎಲ್ಲ ಒಳಗೆ ಮಡಚ್ಕೊಂಡ್ಬಿಡ್ರಿ, ಒಂಥರ ಇಟ್ ಬಿಕಮ್ಸ್ ಸ್ಲೈಟ್ಲಿ ರಫ್. ಅದನ್ನಿಲ್ಲಿ ಅದಕ್ಕೆ ಆ ಚಾಚುವಿಕೆಯನ್ನು ಕೊಡೋದ್ರ ಮುಖಾಂತರ ಅದನ್ನು ನಾವು ವಿರಮಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಿಧಾನವಾಗಿ ಎರಡೂ ಕೈಗಳನ್ನು ಕೆಳಕ್ಕೆ ತೆಗೆದುಕೊಳ್ಳಿ. ಹೀಗೆ ಈ ಕೆಲವು ಚಲನೆಗಳನ್ನು ನಾವು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಭುಜದ ಕೀಲಿನ ಆರೋಗ್ಯವನ್ನು, ಅಷ್ಟೇ ಅಲ್ಲದೇ ನಮ್ಮ ಇತರೆ ಎಲ್ಲ ವ್ಯವಸ್ಥೆಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಹಗ್ಗಗಳು ಬಹಳ ಸಹಕಾರಿ. ನಮಸ್ಕಾರ.